ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುರಗೋಳ್ಳಿ. ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಇದ್ದೀವಿ. ನಮ್ಮ ಜೊತೆ ಡಾಕ್ಟರ್ ಬಿ ವಾಸುದೇವ್ ನಾಯಕ್ ವಿಜ್ಞಾನಿಗಳು ತೋಟಗಾರಿಕೆ ನಮ್ಮ ಜೊತೆಗಿದ್ದಾರೆ. ಸರ್ ತಮಗೆ ಸ್ವಾಗತ. ನಾವು ಕಳೆದ ಬಾರಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೀವಿ ಮತ್ತು ಮೆಟರೈಸಮ್ ಅನಿಸೋಪ್ಲಿಯಾ ಮತ್ತು ಪಲ್ಸ್ ಮ್ಯಾಜಿಕ್ ಬಗ್ಗೆ ನಮ್ಮ ರಾಜು ತೆಕ್ಕಳಿ ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದರು. ರೈತರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಜನಕ್ಕೆ ಉಪಯೋಗ ಕೂಡ ಆಯಿತು. ಆದರೆ ಕೆಲವೊಬ್ಬ ರೈತರು ನಮಗೆ ಸುಮಾರು ಜನ, ಕೆಲವೊಬ್ಬರನ್ನಕ್ಕಿಂತ ಸುಮಾರು ಜನ ರೈತರು ನಮ್ಮ ಗುಲ್ಬರ್ಗ ಏರಿಯಾದಲ್ಲಾಗಲಿ ಇಡೀ ಕರ್ನಾಟಕದಲ್ಲಾಗಲಿ ಬಾಳೆ ಬೆಳೆನ ತುಂಬಾ ಬೆಳೀತಾ ಇದ್ದಾರೆ. ಹಲವಾರು ಸಮಸ್ಯೆ, ಬಾಳೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಬಾಳೆ ಬಗ್ಗೆ ಯಾಕೆ ತಮ್ಮ ಹತ್ರ ಒಂದು ಸಜೆಷನ್ ತಗೋಬಾರ್ದು, ಬಾಳೆಗೋಸ್ಕರ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕಡೆಯಿಂದ ರೈತರಿಗೆ ಯಾವ ರೀತಿ ಅನುಕೂಲ ಇದೆ ಅಂತ ಕೇಳೋಕ್ಕೆ ನಾವು ತಮ್ಮನ್ನ ಭೇಟಿಯಾಗಿದ್ದೀವಿ. ದಯವಿಟ್ಟು ನಮ್ಮ ಕರ್ನಾಟಕದ ರೈತರಿಗೆ ಬಾಳೆ ಬಗ್ಗೆ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವೆಲ್ಲ ಅನುಕೂಲಗಳಿವೆ ಮತ್ತು ಯಾವ ಥರ ಪ್ರಾಡಕ್ಟ್ ಇದೆ ಮತ್ತು ಅದರ ಉಪಯೋಗಗಳು, ಅದರಿಂದ ಏನು ಲಾಭ ಇದೆ, ಅದನ್ನು ಯಾವ ರೀತಿ ಬಳಕೆ ಮಾಡ್ಬೇಕಂತ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ರಂಗ ಕಸ್ತೂರಿ ಸರ್ ಹೇಳ್ದಂಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಲ್ಬುರ್ಗಿ ಅರ್ಕ ಬಾಳೆ ಸ್ಪೆಷಲ್ ಅಂತೇಳಿ ಒಂದು ಪ್ರಾಡಕ್ಟ್ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಾ. ಇದು ಏನಪ್ಪ ಅಂದರೆ ಬಾಳೆ ಬೆಳೆಗೆ ಸಿಂಪಡಣೆ ಮಾಡಬೇಕಾಗಿರುವಂತಹ ಲಘು ಪೋಷಕಾಂಶಗಳ ಒಂದು ಮಿಶ್ರಣ. ಇದು IHR ಬೆಂಗಳೂರಿಂದ ನಾವು ಟೆಕ್ನಾಲಜಿಗಳನ್ನು ತೊಗೊಂಡಿದ್ದೀವಿ. ಟೆಕ್ನಾಲಜಿ ತೊಗೊಂಡು ನಾವೇ ಇಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಸರ್. ಮಾಡಿ ರೈತರಿಗೆ, ಬಾಳೆ ಬೆಳೆಯುವ ರೈತರಿಗೆ ನಾವು ಈ ಒಂದು ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನಂದರೆ ಬಾಳೆಯಲ್ಲಿ ಇಳುವರಿ ಮಾಡಲಿ, ಜಾಸ್ತಿ ಇಳುವರಿಗೆ ಗುಣಮಟ್ಟದ ಒಂದು ಇಳುವರಿ ಪಡಲಿಕ್ಕೆ ಇದು ಬಾಳೆ ಸ್ಪೆಷಲ್ ಅಂತ ಹೇಳಿ. ಇದು ಲಘು ಪೋಷಕಾಂಶಗಳ ಒಂದು ಮಿಶ್ರಣ ಇದೆ ಸರ್. ಸೊ ಇದು ಯಾವಾಗ ಸ್ಪ್ರೇ ಮಾಡ್ಬೇಕಂದ್ರೆ, ಈಗ ನಾಟಿ ಮಾಡಿದ, ಈಗ ನಾವು ಟಿಶ್ಯೂ ಕಲ್ಚರ್ ಬಾಳೆ ಸಸ್ಯ ಹಚ್ತೀವಲ್ಲ, ಅವಾಗ 15 ದಿನ ನಂತರ ನೀರಲ್ಲಿ ಕರಗಿಸಿ, ಅಂದರೆ 250 ml, ಅಂದರೆ 5 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ 250 ml ಗಿಡದ ಸುತ್ತ ಹಾಕ್ಬೋದು. ಈ ನಾಟಿ ಮಾಡಿದ ಒಂದು 5ನೇ ತಿಂಗಳಿಂದನೂ ಸಹ ನಾವು ಇದನ್ನು ಸಿಂಪಡಣೆ ಮಾಡ್ಬೋದು ಸರ್. ಸಿಂಪಡಣೆ ಮಾಡ್ಬೇಕಂದ್ರೆ ಇದು ಆಕ್ಚುಲಿ ಇರೋದು ಇಳುವರಿ ಹೆಚ್ಚಿಸಲಿಕ್ಕೆ, ಮತ್ತೆ ಏನಪ್ಪ ಅಂದ್ರೆ ಗಿಡಗಳ ಬೆಳವಣಿಗೆ ತುಂಬಾ ಸಹಕಾರಿಯಾಗುತ್ತೆ. ಈ ಒಂದು ಉದ್ದೇಶದಿಂದ ನಾವು ಅಂದ್ರೆ ಬಾಳೆ ನಾಟಿ ಮಾಡಿದ 5 ತಿಂಗಳಿಂದ ಹಿಡಿದು ಅಪ್ ಟು ನಾವು ಕಟಾವ್ ಮಾಡಬಹುದು, ಅಂದ್ರೆ 10-11 ತಿಂಗಳ ಮಟ್ಟ ನಾವು ಇದನ್ನು ಸಿಂಪಡಣೆ ಮಾಡಬಹುದು. ಸಿಂಪಡಣೆ ಯಾತ್ರ ಮಾಡ್ಬೇಕಂದ್ರೆ 1 ಲೀಟರ್ ನೀರಿಗೆ 5 ಗ್ರಾಮ್ ಸರ್, 15 ಲೀಟರ್ ನೀರಿಗೆ 75 ಗ್ರಾಮ್ ಈ ಮಿಶ್ರಣವನ್ನು ಮಿಕ್ಸ್ ಮಾಡಿ, ಆ 15 ಲೀಟರ್ ಟ್ಯಾಂಕ್ ಬರುತ್ತಲ್ಲ ಅದರಲ್ಲಿ ಒಂದು ಶಾಂಪು ಮತ್ತು ಒಂದು ಲಿಂಬೆ ಹಣ್ಣಿನ ರಸ ಮಿಕ್ಸ್ ಮಾಡಿ, ಈ ಸುಮಾರು ಒಂದು 75 ಗಿಡದ 75% ಭಾಗ ತೊಳೆಯಿಂದ ನಾವು ಅವಾಗ 15 ದಿನಕ್ಕೊಮ್ಮೆ ಸಿಂಪಡಣೆ ಮಾಡೋದ್ರಿಂದ ಗಿಡದ ಬೆಳವಣಿಗೆ ಜಾಸ್ತಿ ಆಗಿ ಮತ್ತು ಕಾಯಿ ಕಚ್ಚುವಿಕೆ ಜಾಸ್ತಿ ಆಗುತ್ತೆ. ಅಲ್ಲದೆ ಬಾಳೆ ಗೊನೆ ಹೊರಗಡೆ ಬಂದಾದ ನಂತರ, ಅಂದರೆ 7ನೇ ತಿಂಗಳ ನಂತರ ನಾವು ಬಾಳೆ ಒಂದು ಗೊನೆ ಇರುತ್ತಲ್ಲ ಅದಕ್ಕಷ್ಟೇ ಸಿಂಪಡಣೆ ಮಾಡ್ಬೋದು. ಅದು ಮಾಡೋದ್ರಿಂದ ಏನಾಗುತ್ತೆ ಸರ್, ಕಾಯಿ ಉದ್ದಾಗುತ್ತೆ, ಶೈನಿಂಗ್ ಬರುತ್ತೆ, ಆಮೇಲೆ ತೂಕ ಜಾಸ್ತಿ ಆಗುತ್ತೆ ಸರ್. ಆ ಉದ್ದೇಶದಿಂದ ಆಮೇಲೆ ರೋಗ ಮತ್ತು ಕೀಟಗಳ ಒಂದು ಏನು ಹಾವಳಿ ಇದೆ ಅದು ಸಹ ಕಡಿಮೆ ಆಗುತ್ತೆ. ಸೊ ಇದು ಸುಮಾರು 5 ತಿಂಗಳಿಂದ ಹಿಡಿದು ಅಪ್ ಟು 12ನೇ ತಿಂಗಳ ಮಟ್ಟ 15 ದಿನಕ್ಕೊಮ್ಮೆ ಈ ಒಂದು ಕಲಬುರ್ಗಿ ಅರ್ಕ ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡೋದ್ರಿಂದ ರೈತರ ಒಂದು ಆದಾಯ, ಅಂದರೆ ಅದ್ರದ್ದು ಏನು ಗುಣಮಟ್ಟ ಇದೆಯಲ್ಲ ಸರ್, ಅದನ್ನ ಇನ್ಕ್ರೀಸ್ ಮಾಡಬಹುದು. ಸುಮಾರು ಇದು 20%, ಶೇಕಡವಾರು 20% ಇಳುವರಿ ಹೆಚ್ಚು ಬರುತ್ತೆ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಲಬುರ್ಗಿ ಅರ್ಕ ಬಾಳೆ ಸ್ಪೆಷಲ್ ಅಂತ ಕೃಷಿ ವಿಜ್ಞಾನ ಕೇಂದ್ರದವರು ರೈತರಿಗೋಸ್ಕರ ಇದನ್ನ ತಯಾರಿಸಿದ್ದಾರೆ. ಇದನ್ನು ನಾವು ನಾಟಿ ಮಾಡಿದ 15 ದಿನದ ನಂತರ ಇದನ್ನ ಭೂಮಿಗೆ ಕೊಡ್ಬೋದು. ಅಲ್ಲದೆ ಗಿಡ ಬೆಳೆದಂಗೆ 15 ದಿನಕ್ಕೊಂದ್ಸತಿ ಇದನ್ನ ಸ್ಪ್ರೇ ಕೂಡ ಕೊಡ್ಬೋದು. ಒಂದು 15 ಲೀಟರ್ ನೀರಿನ ಟ್ಯಾಂಕಿಗೆ 75 ಗ್ರಾಮ್ ಈ ಪೌಡರ್ನ ಹಾಕಿ ನಾವು ಸ್ಪ್ರೇ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಬಾಳೆ ಬೆಳೆಯ ಅಂತ ಬೆಳವಣಿಗೆಗೂ ಸಹಕಾರಿ ಆಗ್ತದೆ ಮತ್ತು ಬಾಳೆ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಮತ್ತೆ ಗೊನೆ ಬಂದಾಗ ಗೊನೆಗೆ ಸ್ಪ್ರೇ ಮಾಡೋದ್ರಿಂದ ಕಾಯಿ ಸೈಜ್ ಆಗಲಿ, ಅದ್ರ ಶೈನಿಂಗ್ ಆಗಲಿ, ಅದರ ಗುಣಮಟ್ಟ ಆಗಲಿ ಎಲ್ಲದರಲ್ಲೂ ಅಭಿವೃದ್ಧಿ ಆಗ್ತದೆ ಮತ್ತು 20% ಇಳುವರಿ ಕೂಡ ಜಾಸ್ತಿ ಪಡಿಬಹುದು. ಮಾಮೂಲಾಗಿ ನಮ್ಮ ಕಲಬುರಗಿ ಭಾಗದಲ್ಲಿ ಸುಮಾರು ಜನ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ನಾನು KVK ಆಗಾಗ ಬರ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಬನಾನಾ ಸ್ಪೆಷಲ್ ಅಂತ ಕೇಳಿ ಇದನ್ನ ತಗೊಂಡು ಹೋಗ್ತಾ ಇರ್ತಾರೆ. ಅದಕ್ಕಾಗಿ ನೀವು ಕೂಡ ಈ ಬನಾನಾ ಸ್ಪೆಷಲ್ ಬೇಕಾದ್ರೆ ಕಲಬುರಗಿ ಲೋಕಲ್ ಅವರು ಇಲ್ಲಿಗೆ ಬಂದು ಇದನ್ನ ತಗೊಂಡು ಹೋಗ್ತಾರೆ. ಅದೇ ಬೇರೆ ಜಿಲ್ಲೆಯವರಾಗ್ಲಿ ಬೇರೆ ರಾಜ್ಯದವರಾಗ್ಲಿ ಈ ಬನಾನಾ ಸ್ಪೆಷಲ್ ಬೇಕಾದ್ರೆ ಹತ್ತಿರದಲ್ಲಿರುವಂತಹ ಅಥವಾ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಕೃಷಿ ವಿಜ್ಞಾನಿಗಳಿಗೆ ಕಲಬುರಗಿಯಲ್ಲಿ ಸಿಗುವಂತಹ ಕಲಬುರಗಿ ಅರ್ಕ ಬನಾನಾ ಸ್ಪೆಷಲ್ ಪ್ರಾಡಕ್ಟ್ ಅನ್ನು ತರಿಸಿಕೊಡಿ ಅಂತ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಅಲ್ಲಿಂದ ಬುಕ್ ಮಾಡಿ ಈ ಪ್ರಾಡಕ್ಟ್ ಅನ್ನು ನೀವು ತರಿಸಿಕೊಂಡು ಬಳಕೆ ಮಾಡ್ಕೋಬಹುದು ಸರ್ ಇದರ ಬೆಲೆ ಎಷ್ಟು ಸರ್ ಇದರ ಬೆಲೆ 2 ಕೆಜಿ ಇದು 300 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಇದು 2 ಕೆಜಿ ಇರ್ತದೆ ಇದರ ಬೆಲೆ ಬಂದು 300 ರೂಪಾಯಿ ಬೀಳ್ತದೆ ಇದು ಎಷ್ಟು ಎಕರೆಗೆ ಯೂಸ್ ಮಾಡಬಹುದು ಸರ್ ಸುಮಾರು 1 ಎಕರೆಗೆ 14 ಕೆಜಿ ಬೇಕಾಗುತ್ತೆ ಸರ್ 1 ಎಕರೆ ಟೋಟಲಿ ಬೆಳೆ ಪೂರ್ಣ ಅವಧಿಯಲ್ಲಿ 14 ಕೆಜಿ ಬೇಕಾಗುತ್ತೆ ನಮ್ಮ ಬಾಳೆ ಬೆಳೆ ಪೂರ್ಣ ಅವಧಿವರೆಗೂ 1 ಎಕರೆಗೆ 14 ಕೆಜಿ ವರೆಗೂ ಇದನ್ನ ಬಳಸಬೇಕಾಗುತ್ತದೆ ಈ ರೀತಿಯಾಗಿ ನೀವು ಅನುಕೂಲ ಇರುವಾಗ ಎಷ್ಟು ಬೇಕಷ್ಟು ತರಿಸಿಕೊಂಡು ಕೂಡ ಇದನ್ನ ಯೂಸ್ ಮಾಡ್ಕಬಹುದು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಅವರ ಈ ಕಲಬುರಗಿ ಅರ್ಕ ಬಾಳೆ ಸ್ಪೆಷಲ್ ಇದರ ಉಪಯೋಗಗಳು ಎಲ್ಲಾನು ಡಾಕ್ಟರ್ ಬಿ ವಾಸುದೇವ್ ನಾಯಕ್ ಸರ್ ಅವರು ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ನಿಮಗೂ ಕೂಡ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇದನ್ನ ತರಿಸಿಕೊಂಡು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ